ನಾವು ಆ ವಿದ್ಯಾರ್ಥಿಗಳ ಅವರು ಹೇಳಿದ್ರಲ್ಲ ಅಲ್ಲಿ ಆ ಬಾಲಿಶ ಹೇಳಿಕೆಗೆ ಮಟ್ಟಕ್ಕೆ ಇಳಿದ್ಬಿಟ್ಟು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಗಟ್ಸು ಈ ಥರದೆಲ್ಲ ಶಬ್ದನ ಬಳಸುವಂಥ ಶಬ್ದಗಳಲ್ಲ. ನರೇಂದ್ರ ಮೋದಿಜಿಗೆ ಗಟ್ಸಿರೋ ಹೊತ್ತಿಗೆ ಇವತ್ತು ಪೋಲ್ಯಾಂಡು, ರೊಮಾನಿಯಾ, ಹಂಗರಿಯಕ್ಕೆ ಅಲ್ಲಿಂದ ಆ ರಾಷ್ಟ್ರಗಳ ಜೊತೆ ಮಾತಾಡಿಬಿಟ್ಟು ಅಲ್ಲಿಂದ ರೆಸ್ಕ್ಯೂ ಆಪರೇಷನ್ನ ಮಾಡಲಿಕ್ಕೆ ನಮ್ಮ ಎಂಬೆಸಿಯವ್ರನ್ನ, ಅಧಿಕಾರಿಗಳನ್ನ ಕೂರಿಸಿ, ನಮ್ಮ ನೋಡಲ್ ಆಫೀಸರ್ಸನ್ನು ಕೂರಿಸಿ, ನಮ್ಮ ಮಂತ್ರಿಗಳನ್ನು ಕೂಡ, ಎಂತಹ ದಾಳಿ ಆದ್ರೂ ಕೂಡ ಅವ್ರ ಮಧ್ಯದಲ್ಲೂ ಕೂಡ ಏನೇ ಅಪಾಯಗಳಿದ್ರು ಕೂಡ ಮಂತ್ರಿಗಳನ್ನೇ ಕಳಿಸ್ಬಿಟ್ಟು ಅವರು ಅಲ್ಲಿಂದ ಇವ್ಯಾಕ್ಯುಯೇಟ್ ಮಾಡಿಸ್ತಾರಂತೂ. ಇವತ್ತು ದಾಳಿ ಮಾಡ್ತಾ ಇರುವಂಥ ರಷ್ಯಾನು ಕೂಡ ನಮ್ಮ ಗಡಿ ದಾಟಿದ್ರು ಕೂಡ ನಾವೇ ಕರ್ಕೊಂಡು ಬಂದು ನಿಮಗೆ ಇವ್ಯಾಕ್ಯುಯೇಟ್ ಮಾಡ್ತೀವಿ ಅಂತ ರಷ್ಯಾನು ಕೂಡ ಮನವೊಲಿಸಿದ್ದಾರೆ ಅಂತ ಹೇಳಿದರೆ ಅದು ನರೇಂದ್ರ ಮೋದಿಜಿಯವರ ಗಟ್ಸನ್ನು ತೋರಿಸುತ್ತೆ, ಹೌದು, ಅವ್ರ ಸ್ಥಾನಮಾನ, ಅವ್ರ ಪ್ರಭಾವನ ತೋರಿಸುತ್ತೆ. ಅದು ಬಿಟ್ಟು ಯುಕ್ರೇನಲ್ಲಿ ಒಳಗಡೆ ಕಾಲಿಡಕ್ಕೆ ಎಲ್ಲಿ, ಯಾವ ಮೂಲೆಯಲ್ಲಿ, ಯಾವ ಬೀದಿನಲ್ಲಿ ಯಾರಿದ್ದಾರೆ ಅಂತ ಗೊತ್ತು. ಹೀಗಂತ ಈಗೆಲ್ಲ ಹೇಳ್ತಾರಲ್ವಾ, ಅವರಲ್ಲೇ ಬಂಕರೊಳಗಡೆ ಕೂತ್ಕೊಂಡ್ಬೋದಿತ್ತಲ್ವಾ. ಎಲ್ಲ ವಿದ್ಯಾರ್ಥಿಗಳು ಕೂಡ ಮೆಚ್ಚುಗೆ ಮಾತನಾಡ್ತಿದ್ದಾರೆ. ಒಂದೆರಡು ಜನ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. 138 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಎಲ್ಲರೂ ಕೂಡ ಒಳ್ಳೆ ಮಾತಾಡಬೇಕು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ.